ರಕ್ಷಿಸಕ್ ಸದ್ಯ ತನ್ನ ಪಾಡಿಗೆ ತಾನುವಂತ ಇರೋ ನಟ ನಿರ್ದೇಶನದ ಜೊತೆಗೆ ಕೈಯಲ್ಲಿ ಪೆನ್ನು ಹಿಡಿದು ಸೈ ಎನಿಸಿಕೊಂಡ ಕಲಾವಿದ ಸಿನಿಮಾ ವೃತ್ತಿ ಜೀವನದ ಆರಂಭದ ದಿನಗಳಲ್ಲಿ ನಮ್ಮ ಏರಿಯಾದಲ್ಲಿ ಒಂದಿನ ತುಗಲಕ್ನಂತಹ ಸಿನಿಮಾಗಳಲ್ಲಿ ಅಭಿನಯಿಸಿ ಅಲ್ಲಿಯವರೆಗೂ ದೊಡ್ಡ ಮಟ್ಟದ ಗೆಲುವು ಕಾಣದ ಕನಸುಗಾರ ಗೆದ್ದೆ ಗೆಲ್ಲುವೆ ಒಂದು ದಿನ ಅಂತ ಪಣ ತೊಟ್ಟಿದ್ದ ರಕ್ಷಿತ್ಗೆ ಸಿಂಪಲ್ ಸುನಿ ಸಾಥ್ ನೀಡಿದ್ರು ಶೆಟ್ಟರಿಗಾಗಿ ಸುನಿ ಸಿಂಪಲ್ ಆಗಿ ಒಂದು ಸಿನಿಮಾ ಕೂಡ ಮಾಡಿದ್ರು ಆ ಸಿನಿಮಾ ಮೊದಲ ಬಾರಿಗೆ ರಕ್ಷಿತ್ಗೆ ಗೆಲುವಿನ ರುಚಿ ಉಣಿಸಿತ್ತು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯ ಸಕ್ಸಸ್ ನಂತರ ಸಿಂಪಲ್ ಸ್ಟಾರ್ ತಲೆಯಲ್ಲಿ ಕಥೆಯೊಂದು ಶುರುವಾಗಿತ್ತು ಅದೇ ನಾವೆಲ್ಲರೂ ಕಂಡ ಉಳಿದವರು ಕಂಡಂತೆ ಸಿನಿಮಾ ಈ ಚಿತ್ರದ ಸ್ಕ್ರೀನ್ ಪ್ಲೇ ಮತ್ತು ಮೇಕಿಂಗ್ ಸ್ಯಾಂಡಲ್ವುಡ್ ನ ವಸತನದ ಸರಕಾಗಿತ್ತು ಈ ಸಿನಿಮಾ ಬೇರೆ ಭಾಷೆಗೆ ರೀಮೇಕ್ ಕೂಡ ಆಗಿತ್ತು ಆ ಚಿತ್ರದ ಮೂಲಕ ರಕ್ಷಿತ್ ನನಗೆ ನಟನೆ ಮಾತ್ರ ಅಲ್ಲ ನಿರ್ದೇಶನವೂ ಗೊತ್ತು ಅಂತ ಸಾಬೀತುಪಡಿಸಿ ಬೇಶ್ ಎನಿಸಿಕೊಂಡಿದ್ರು ಉಳಿದವರು ಕಂಡಂತೆ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಯಶಸ್ಸು ಗಳಿಸದೆ ಇದ್ದರೂ ತಕ್ಕ ಮಟ್ಟಿಗೆ ಸದ್ದು ಮಾಡಿತ್ತು ಅಸಲಿಗೆ ಒಂದು ಅದ್ಭುತ ಚಿತ್ರವನ್ನಾಗಲಿ ಅಥವಾ ಕಲೆಯನ್ನಾಗಲಿ ಅದರ ಯಶಸ್ಸನ್ನ ಕೇವಲ ಅದರ ಅಣಗಳಿಕೆಯಿಂದ ಮಾತ್ರ ಅಳೆಯುವುದು ಮೂರ್ಖತನ ಪ್ರತಿಭೆಯನ್ನ ಮಾಪನ ಮಾಡುವ ಮಾನದಂಡ ದುಡ್ಡಂತೂ ಅಲ್ಲವೇ ಅಲ್ಲ ಹಾಗಂತ ಉಳಿದವರು ಕಂಡಂತೆ ಚಿತ್ರವೇನು ಸೋತಿಲ್ಲ ವಿಭಿನ್ನ ಚಿತ್ರಕತೆ ಮತ್ತು ಮೇಕಿಂಗ್ ನಿಂದಾಗಿ ವಿಮರ್ಶಕರಿಂದ ಮತ್ತು ಸದಭಿರುಚಿ ಉಳ್ಳ ಪ್ರೇಕ್ಷಕರಿಂದ ಭಾರಿ ಪ್ರಶಂಸೆಗೆ ಒಳಗಾಗಿತ್ತು ರಕ್ಷಿತ್ ಶೆಟ್ಟಿಯ ಕೈಚಳಕಕ್ಕೆ ಕನ್ನಡಿಗರು ಫಿದಾಗಿದ್ರು ಆನಂತರ ರಕ್ಷಿತ್ ಬಹುಪರಕ್ ವಾಸ್ತು ಪ್ರಕಾರ ರಿಕ್ಕಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತಹ ವಿಭಿನ್ನ ಕಥಾಹಂದರವುಳ್ಳ ಚಿತ್ರಗಳಲ್ಲಿ ಅಭಿನಯಿಸಿ ಸ್ಯಾಂಡಲ್ವುಡ್ ನ ಬ್ಯುಸಿಯೆಸ್ಟ್ ನಟರಾದ್ರು ಇವೆಲ್ಲ ಚಿತ್ರಗಳ ಬಳಿಕ ಇಬ್ಬರು ಶೆಟ್ಟರು ಸೇರಿ ಕಿರಿಕ್ ಮಾಡಿ ಕನ್ನಡಿಗರಿಗೆ ಕರೆಂಟ್ ಹೊಡಿಸಿಯೇ ಬಿಟ್ರು ಎಸ್ ಕಿರಿಕ್ ಪಾರ್ಟಿ ಎನ್ನುವ ಚಿತ್ರದ ಮೂಲಕ ರಕ್ಷಿತ್ ಬ್ಲಾಕ್ ಬಾಸ್ಟರ್ ಈ ಚಿತ್ರದ ನಾಯಕನಾಗಿ ಯಶಸ್ಸಿನ ಅಲೆಯಲ್ಲಿ ಬಿಂದೆದ್ರು ಈ ಚಿತ್ರದ ಮೂಲಕ ರಿಷಬ್ ಶೆಟ್ಟಿ ಕೂಡ ಟ್ರೆಂಡಿಂಗ್ ಡೈರೆಕ್ಟರ್ ಆದ್ರು ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಯುವ ಸಿನಿ ಮೇಕರ್ಗಳು ಕಲಾವಿದರು ಒಂದು ಕೈ ನೋಡಿಯೇ ಬಿಡೋಣ ಅಂತ ಬಂದು ಬರಿಗೈಲಿ ಹೋದ್ರು ಕೆಲವರು ಮರಳಿ ಯತ್ನವ ಮಾಡು ಅಂತ ಮನಸ್ಸಿಟ್ಟು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಹೀಗೆ ಬಂದ ಹಲವು ಯುವಕರ ದಂಡಿನಲ್ಲಿ ಗಟ್ಟಿಯಾಗಿ ನೆಲೆಹೂರಿಕೊಂಡಿದ್ದು ಕೆಲವೇ ಕೆಲವು ಉತ್ಸಾಹಿ ಯಂಗಿಸ್ತಾನಿಗಳೆಂದರೆ ಅದು ರಕ್ಷಿತ್ ಮತ್ತು ರಿಷಬ್ ಈ ಡಬಲ್ ಆರ್ ಗಳು ಯಾವತ್ತೂ ಡಬ್ಬಾ ಸಿನಿಮಾ ಮಾಡೋದಿಲ್ಲ ಅನ್ನೋದಂತೂ ಕನ್ನಡಿಗರಿಗೆ ಖಾತ್ರಿಯಾಗಿದೆ ಕಿರಿಕ್ ಪಾರ್ಟಿಯ ನಂತರ ರಕ್ಷಿತ್ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳಾದ ಸಿನಿ ಜೀವನ ಒಂದು ಹಂತಕ್ಕೆ ಬಂದು ನಿಂತಿತ್ತು ನಂತರ ಅವರ ವೈಯಕ್ತಿಕ ಜೀವನದಲ್ಲೂ ತಂಗಾಳಿ ಬಿರುಗಾಳಿ ಎಲ್ಲವೂ ಬಂದು ಹೋದ್ರು ನಾವು ಇಲ್ಲಿ ಅವರ ಖಾಸಗಿ ಜೀವನದಲ್ಲಿ ಕಾರ ಎರಚುವ ಪ್ರಯತ್ನವಂತೂ ಖಂಡಿತ ಮಾಡುವುದಿಲ್ಲ ಅವರ ಸಾಧನೆಯನ್ನ ಕಂಡು ವೈಯಕ್ತಿಕವಾಗಿ ಹುರಿದುಕೊಂಡು ಕೆಲವರು ತಾವು ಕಂಡಂತೆ ರಕ್ಷಿತ್ರನ್ನ ಮತ್ತಷ್ಟು ನೋಯಿಸಿದ್ರು ಆದ್ರೂ ಕೂಡ ಶೆಟ್ಟರ ಹುಡುಗ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಲೇ ಹೋದ್ರು ದೊಡ್ಡ ಸಕ್ಸಸ್ ನಂತರ ಕೆಲವು ಅಡಚಣೆಗಳನ್ನ ಅವಸರ ಪಡದೆ ಆರಾಮವಾಗಿ ನಿಭಾಯಿಸಿಕೊಂಡು ಬಂದ ರಕ್ಷಿತ್ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡ್ರು ಆಮೇಲೆ ಅವನೇ ಶ್ರೀಮನ್ನಾರಾಯಣನ ಅವತಾರ ತಾಳಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸಿನಿಮಾ ಮಾಡಿದ್ರು ತಮ್ಮ ತಂಡದ ಹುಡುಗರನ್ನ ಉರಿದುಂಬಿಸಿ ಈ ಚಿತ್ರಕ್ಕೆ ಕತೆ ಮಾಡಿಕೊಂಡಿದ್ರು ಈ ಚಿತ್ರವನ್ನ ನಿರ್ದೇಶಿಸುವ ಜವಾಬ್ದಾರಿಯನ್ನ ಸಚಿನ್ ರವಿ ಹೆಗಲಿಗೆ ಹೊರಿಸಲಾಯಿತು ಈ ಚಿತ್ರ ಕನ್ನಡದ ಜೊತೆಗೆ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ತಯಾರಾಯಿತು ಅಲ್ಲಿಗೆ ರಕ್ಷಿತ್ ಮತ್ತೊಂದು ಕ್ರಿಯೇಟಿವ್ ಚಿತ್ರಕ್ಕೆ ತಲೆಯಾಗಿದ್ರು ಚಿತ್ರವು ವಿಮರ್ಶಕರಿಂದ ಶಬಾಸ್ ಎನಿಸಿಕೊಂಡಿತ್ತು ಇತ್ತೀಚೆಗೆ ಅವನೇ ಶ್ರೀಮನ್ನಾರಾಯಣ ಚಿತ್ರದ ಯಶಸ್ಸಿನ ಬಗ್ಗೆ ಗುಸುಗುಸು ಪಿಸು ಪಿಸು ಅಂತ ಪೀಸು ಪೀಸಾದ ಮಾತುಗಳು ಗಾಳಿಯಲ್ಲಿ ತೇಲಾಡ್ತಾ ಇವೆ IMDB ರೇಟಿಂಗ್ನಲ್ಲಿ ಮಸ್ತಾಗಿ ರೇಟಿಂಗ್ಸ್ ಪಡೆದುಕೊಂಡಿರುವ ಈ ಚಿತ್ರದ ಯಶಸ್ಸಿನ ಬಗ್ಗೆ ಅನುಮಾನ ಮೂಡಿಸುವಂತಹ ಮಾತುಗಳನ್ನು ಉಳಿದವರು ಕಂಡ ಕಂಡಂತೆ ಹಾಡ್ತಿದ್ದಾರೆ ಉಳಿದವರು ಕಂಡಂತೆ ಶ್ರೀಮನ್ನಾರಾಯಣ ಹೇಗಿದ್ದಾನೋ ಅದು ಅವರವರ ಭಾವಕ್ಕೆ ಪ್ರಕೃತಿಗೆ ಬಿಟ್ಟ ವಿಚಾರ ಸಿನಿಪ್ರಿಯರಾದ ನೀವು ಮಾತ್ರವೇ ಒಂದು ಚಿತ್ರದ ಸೋಲು ಗೆಲುವುಗಳನ್ನು ತೀರ್ಮಾನಿಸಬೇಕು ಎನ್ನುವುದು ಅಲಿಖಿತ ನಿಯಮ ಅಣ್ಣವರು ಅಭಿಮಾನಿ ದೇವರುಗಳು ಎಂದಿದ್ದು ನಿಮ್ಮನ್ನೇ ಅಭಿನವ ಭಾರ್ಗವ ಸಾಹಸ ಸಿಂಹ ಅಭಿಮಾನಿಗಳೇ ನನ್ನ ಪ್ರಾಣ ಎಂದಿದ್ದು ನಿಮ್ಮನ್ನೇ ಅಂದಹಾಗೆ ರಕ್ಷಿತ್ ಸದ್ಯ ಹಲವು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ 777 ಚಾರ್ಲಿ ಮತ್ತು ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾಗಳಲ್ಲಿ ಮಿಂಚಲು ಮೇಕಪ್ ಮಾಡಿಕೊಳ್ತಾ ಇದ್ದಾರೆ ಈಗಾಗಲೇ 777 ಚಾರ್ಲಿ ಚಿತ್ರದ ಝಲಕ್ಗಳು ಪ್ರೇಕ್ಷಕರ ತಲೆಗೆ ಹುಳ ಬಿಟ್ಟಿವೆ ಪ್ರವೀಣ್ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಒನ್ ಪ್ಲಸ್ ನ್ಯೂಸ್ ಕನ್ನಡ